ಒಂದು 100 200 ಆತರ ಮಚ್ಚೆಗಳು ಇರ್ತವೆ, ಅವ್ರಿಗೆ ರಿಸ್ಕ್ ಜಾಸ್ತಿ. ಮಚ್ಚೆ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಬ್ಲಾಕ್ ಇರೋದು ಸ್ವಲ್ಪ ರೆಡ್ಡಿಶ್ ಅಂತ ಇಲ್ಲ, ಆಮೇಲೆ ಸುತ್ತಮುತ್ತ ಅಲ್ಸರೇಷನ್ ತರ ಆಗ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಅಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರ್. ಇಲ್ಲ ಮಚ್ಚೆ, ಈಗ ಮೋಲ್ ನಾರ್ಮಲ್ ಆಗಿ ಮೋಲ್ಸ್ ಬರುತ್ತಲ್ಲ, ಹುಟ್ಟುತ್ತಾ ಬರುತ್ತೆ, ಹುಟ್ಟು ಮಚ್ಚೆ ಅಂತ ಹೇಳ್ತಿಲ್ಲ, ಅದನ್ನೇ ಅದರಿಂದನೇ ಆಗುತ್ತೆ ಕ್ಯಾನ್ಸರ್. ಅದೇನಾಗುತ್ತೆ, ಕೆಲವರಿಗೆ ತುಂಬ ಜಾಸ್ತಿ ಇರ್ತವೆ, ಒಂದು 100 200 ಆ ಥರ ಮಚ್ಚೆಗಳಿರ್ತವೆ, ಅವ್ರಿಗೆ ರಿಸ್ಕ್ ಜಾಸ್ತಿ. ಆಮೇಲೆ ಕೆಲವ್ರಿಗೆ ಏನಾಗುತ್ತೆ, ದೊಡ್ಡ ದೊಡ್ಡ ಮಚ್ಚೆ ಬರುತ್ತೆ ಗೊತ್ತಾ, ಬ್ಲ್ಯಾಕ್ ಆಗಿ ಚೂಟದಾನೆ ಇರುತ್ತೆ ಅದು, ಅವ್ರಿಗೆ ರಿಸ್ಕ್ ಜಾಸ್ತಿ. ಏನು ನೋಡ್ಕೋತಿರ್ಬೇಕು, ಆ ಮಚ್ಚೆ ಸೇಮ್ ಆಗಿದೆಯಾ, ಆಮೇಲೆ ಏನೇನು ಚೇಂಜಸ್ ಆಗ್ಬೋದು ಮಚ್ಚೆಯಲ್ಲಿ. ಮಚ್ಚೆ ಒಂದು ಸರಿ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಇರೋದು ಸ್ವಲ್ಪ ರೆಡ್ಡಿಶ್ ಆಗಿ ಟರ್ನ್ ಆಗುತ್ತೆ. ಕೆಲವು ಏನಾಗುತ್ತೆ, ಈಗ ಮಚ್ಚೆ ಯಾವತ್ತೂ ನಮ್ಗೆ ಹಿಂಗೆ ಫೀಲ್ ಆಗಲ್ಲ, ಮಚ್ಚೆ ಸ್ಕಿನ್ ಲೆವೆಲ್ ಇರುತ್ತೆ, ಸ್ವಲ್ಪ ಎತ್ತರ ಕಾಣ್ಬೋದು, ಇಲ್ಲ ಆಮೇಲೆ ಸುತ್ತಮುತ್ತ ಅಲ್ಸರೇಷನ್ ಥರ ಆಗ್ಬೋದು. ಈ ಥರ ಏನಾದ್ರು ಚೇಂಜಸ್ ಇದ್ದರೆ ಆಮೇಲೆ ಇನ್ನೊಂದು ಏನಿರುತ್ತೆ, ಸರ್ಕಲ್ ರೆಗ್ಯುಲರ್ ಆಗಿರುತ್ತೆ, ಕ್ಯಾನ್ಸರ್ ಏನಾದ್ರೆ ಇರ್ರೆಗ್ಯುಲರ್ ಆಗುತ್ತೆ, ಬಾರ್ಡ್ರಸ್ ಎಲ್ಲ ಒಂಥರ ರ್ಯಾಗಡ್ ಎಡ್ಜಸ್ ಥರ, ಆ ಥರ ಏನಾದ್ರು ಆದರೆ ಅದು ಸ್ಕಿನ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸ್ಕಿನ್ ಕ್ಯಾನ್ಸರ್ ನಾನು ಹೇಳ್ದೆ ಅಲ್ವಾ, ಸನ್ ಎಕ್ಸ್ಪೋಜರ್ ಒಂದು, ಆಮೇಲೆ ಕೆಲವು ಡರ್ಮೆಟೈಟಿಸ್ ಕೆಮಿಕಲ್ ಡರ್ಮೆಟೈಟಿಸಿಂದ ಆಗುತ್ತೆ, ಕೆಮಿಕಲ್ಸ್ ಯೂಸ್ ಮಾಡೋದು ಕೈಗೆಲ್ಲ ಅದಾಗುತ್ತೆ, ಆಮೇಲೆ ಸ್ಮೋಕಿಂಗು. ಸ್ಮೋಕಿಂಗ್ ಇದು ನೋಡಿ ಎಲ್ಲ ಕ್ಯಾನ್ಸರ್ಗೂ ಒಂದು ರೀಸನ್ ಆಗಿಬಿಡುತ್ತೆ, ಆಲ್ಕೋಹಾಲ್ನು ಇಷ್ಟು ಇರುತ್ತೆ. ಅದ್ರ ದೆನ್ ದಟ್ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಇರುತ್ತೆ, ಆಮೇಲೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ.